ಹೀಗೆ ಪ್ರವಚನ ಕೇಳಕ್ ಹೋದಾಗ ಯಾರಾದ್ರೂ ದಾನ ಕೊಡ್ಬೇಕಂತ ಕೇಳಿರ್ತೀವಿ, ಮನೇಲಿ ದಾನ ಮಾಡಿ ಅಂತ ಹಿರಿಯರು ಹೇಳಿರ್ತಾರೆ. ನಾವು ದಾನ ಮಾಡಿದಾಗ ಅಂದ್ರೆ ಅವ್ರ ಹತ್ರ ಏನು ಇಲ್ಲದೆ ಇರೋರಿಗೆ, ಅವ್ರಿಗೆ ಅವಶ್ಯಕತೆ ಇರೋರಿಗೆ ದಾನ ಮಾಡ್ಬೇಕಂತ ಎಲ್ಲರೂ ನೋಡಕ್ಕಾಗಲ್ಲ. ಅಂದ್ರೆ ಇವಾಗ ಕೊಟ್ಟಿರ್ತೀವಿ ಅವ್ರಿಗೆ, ಪಾಪ ಅನಾನುಕೂಲ ಇದೆ ಅಂತ ಕೊಟ್ಟಿರ್ತೀವಿ, ಅವ್ರು ಹಿಂದ್ಗಡೆ ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಿರಲ್ಲ. ಅವರು ಅದನ್ನ ದುರ್ಬಳಕೆ ಮಾಡ್ಕೊಂಡಾಗ, ಅಂದ್ರೆ ಕೊಟ್ಟಿದ್ದ ದುಡ್ಡನ್ನ ಕುಟುಂಬಕ್ಕೆ ಕೊಡದೇ ಇರ, ತಾವು ಕುಡಿಯೋದಾಗಿರ್ಬೋದು, ಆ ಕೆಟ್ಟ ದುಶ್ಚಟಗಳಿಗೆ ಅದನ್ನ ವ್ಯಯ ಮಾಡಿದ್ರೆ ಅದು ಪಾಪ ನಮಗೆ ತಗಲುತ್ತೆ ಅಂತ ಕೇಳಿದೀನಿ ನಾನು. ಇದು ನಿಜಾನ? ಅದು ಹೇಗೆ ಅಂತ ತಿಳಿಸ್ಬೋದು? ಅದು ನಿಜ. ಯಾಕೆಂದ್ರೆ ಅದಕ್ಕೆ ಸತ್ಪಾತ್ರರು ಅಂತಾನೆ ಒಂದು ಪದ ಇದೆ. ಸತ್ಪಾತ್ರರನ್ನು ಹುಡುಕಿ ನಾವು ಕೊಡದೇ ದಾನ ಬಹಳ ಅಪರೂಪದಲ್ಲಿ ಕೊಡ್ತೀವಿ. ಸತ್ಪಾತ್ರರು ಕೊಡಬೇಕು ಅಂತಿದೆ. ನಮಗೇನಾದ್ರು ಅವರು ಕುಡುಕರು ಅಂತ ಗೊತ್ತಿದ್ದರೆ ಕೊಡಬಾರ್ದು, ಸ್ವಲ್ಪ ಪರೀಕ್ಷೆ ಮಾಡಬೇಕು. ಮತ್ತು ಅದಕ್ಕೆ ಆ ಒಂದು ಅವರ ಏನೋ ಹೇಳ್ತಾರೆ, ಟು ಟೆಸ್ಟ್ ದ ಬೋನೋಫೈಡ್ ಅಂತ ಹೇಳ್ತಾರೆ. ಅವರ ಒಂದು ಸರಿಯಾದ ರೀತಿಯನ್ನು ತಿಳ್ಕೊಂಡು ದಾನ ಮಾಡೋದು ತುಂಬ ಒಳ್ಳೇದು. ನಾವು ದಾನ ಮಾಡೋ ಉದ್ದೇಶನೇ ನಮ್ಮ ಪಾಪಗಳು ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ತಿಳ್ಕೊಳ್ಳೋ ಶಕ್ತಿ ಅವ್ರಿಗಿರಬೇಕು. ಅದಕ್ಕೆ ಯಾವ ಬ್ರಾಹ್ಮಣರು ತಾವು ಶುದ್ಧಾಚಾರಿಗಳಿರ್ತಾರೆ, ಸದಾಚಾರಿಗಳಾಗಿರ್ತಾರೆ, ಅವ್ರಿಗೆ ಕೊಡಬೇಕು. ಬರೀ ದಾರಿದ್ರ್ಯನೇ ಮುಖ್ಯ ಅಲ್ಲ. ಈಗ ನೀವು ಹೇಳೋದು ಕರೆಕ್ಟು, ತುಂಬ ದಾರಿದ್ರ್ಯ ಇದ್ದು ನಾವು ಜ್ಞಾನಿಗಳೆಲ್ಲ ನಮ್ಗೆ ಐಡಿಯಾ ಇರಲ್ಲ ಇದು ಇಂಥದ್ರ ಬಗ್ಗೆ. ಸುಮ್ಮನೆ ಅವ್ರಿಗೆ ಅನುಕೂಲ ಇಲ್ಲ, ಕೊಡಬೇಕು, ಅವ್ರಿಗೆ ಯೂಸ್ ಆಗುತ್ತೆ, ಆ ಥರ ಭಾವನೆ ನಮ್ಮ ಹತ್ರ ಇರುತ್ತೆ. ಅದು ಆ ಮಟ್ಟಕ್ಕಷ್ಟೇ ನಿಮಗೆ. ಅದರಿಂದ ತುಂಬ ನಮ್ಮ ಪಾಪಗಳು ಕ್ಷಯ ಆಗಲಿ, ತುಂಬ ಪುಣ್ಯ ಸಂಚಯನ ಆಗಲಿ ಅಂತ ಆಗಲ್ಲ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದಕ್ಕೊಂದೊಂದು ಫಲ ಇರುತ್ತೆ. ನಿಮಗೆ ಚೆನ್ನಾಗಿ ಫಲ ಬರಬೇಕು ಅಂದರೆ ಸತ್ಪಾತ್ರರು ಯಾರು ಚೆನ್ನಾಗಿ ವೇದ ಅಧ್ಯಯನ ಮಾಡಿರ್ತಾರೆ, ಸದಾಚಾರಿಗಳಾಗಿರ್ತಾರೆ, ಸಿಗ್ತಾರಂಥವ್ರು ಅಂಥವ್ರು ಕೊಡಬೇಕು. ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅವರು ಸದಾಚಾರಿಗಳೇ, ದುರಾಚಾರಿಗಳಲ್ಲ, ವೇದ ಸಂಪನ್ನರು. ಈಗ ಎಷ್ಟೋ ದೇವಾಲಯಗಳಲ್ಲಿ ಅರ್ಚಕರಿರ್ತಾರೆ, ಒಳ್ಳೆ ಮೂರ್ತಿಗಳು ಪೂಜೆ ಮಾಡ್ತಿರ್ತಾರೆ. ಈಗ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಬೃಂದಾವನ ಪೂಜೆ ಮಾಡ್ತಿರ್ತಾರೆ. ಅವರು ಅಪ್ಪಿತಪ್ಪಿನೂ ಅನಾಚಾರಕ್ಕೆ ಹೋಗಲ್ಲ. ಏನೋ ಅದರಲ್ಲೂ ಕೆಲವರು ಇದ್ದರೆ ಅದೇನಾದ್ರು ಗೊತ್ತಿದ್ರೆ ಅಂಥವ್ರ ಸುದ್ದಿ ಹೋಗ್ಬಾರ್ದು. ಮೂರು ಜನ ಕೇಳಿದ್ರೆ ಗೊತ್ತಾಗ್ಬಿಡತ್ತೆ ಇವರೇನು ಪರವಾಗಿಲ್ವ ಅಂದ್ರೆ ಗೊತ್ತಾಗ್ಬಿಡತ್ತೆ. ನಿಮ್ಮ ಮತ್ತೆ ಎರಡನೇದು ಇದೆಲ್ಲ ನೀವು ಪರೀಕ್ಷೆ ಮಾಡಿ ನೀವು ಅವರಿಗೆ ದಾನ ಕೊಟ್ಟು ಅದನ್ನೇನಾದ್ರು ಅವ್ರು ದುರುಪಯೋಗ ಮಾಡಿಕೊಂಡ್ರೆ ಅದರ ದುಷ್ಫಲ ನಿಮಗೆ ಬರುತ್ತೆ ಅಂತ ಹೀಗೆ ಚಿಂತೆ ಮಾಡಬಾರ್ದು. ಇನ್ ಗುಡ್ ಫೈತ್ ಅಂತ ಹೇಳ್ತೀವಿ ನಾವು, ಒಳ್ಳೆ ನಂಬಿಕೆಯಿಂದ ನಾವು ಕೊಟ್ಟಿರ್ತೀವಿ ಭಗವಂತನ. ಅದಕ್ಕೆ ನಾವು ಯಾವಾಗಲೂ ದಾನ ಕೊಡುವಾಗ ಭಗವಂತನಿಗೆ ಕೊಟ್ಟಿವಿ ಅಂತ ಭಾವಿಸ್ಬೇಕು. ನಾಹಂ ಕರ್ತ ಹರಿಹಿ ಕರ್ತ ತತ್ಪೂಜಾ ಕರ್ಮಚಾಖಿಲಂ. ಇದು ನಾನು ಕೊಡ್ತಾ ಇಲ್ಲಪ್ಪ, ನೀನು ಕೊಡ್ತಾ ಇದ್ದೀನಿ, ಸ್ವೀಕಾರ ಮಾಡ್ತಿರೋ ನೀನು. ನೀನು ವಾಮನ ರೂಪಿಯಲ್ಲಿ ಅವರಲ್ಲಿ ನಿಂತು ಕೊಡ್ತಾ ಇದ್ದೀವಿ, ಸ್ವೀಕಾರ ಮಾಡ್ತೀವಿ. ಇದು ಭಗವಂತನಿಗೆ ಕೊಡ್ತಾ ಇದ್ದೀವಿ ಅಂತ ಅನುಸಂಧಾನ ಮಾಡಿಕೊಟ್ರೆ ಅವ್ರಿಗೆ ಅಂತಲ್ಲ ಅವರಲ್ಲಿರೋ ಭಗವಂತನಿಗೆ, ಅವಾಗ ನಿಮಗೆ ಲೋಪ ಆಗಲ್ಲ. ಈ ಅನುಸಂಧಾನ ಇಟ್ಕೊಂಡ್ಬಿಡ್ಬೇಕು ನಾವು. ಭಗವಂತನ ಪ್ರೀತಿ ಕೊಡ್ತಿರೋದು ಬರೀ ಇವೇ ಈ ವ್ಯಕ್ತಿ ತೃಪ್ತಿ ಆಗಲಿ ಇವನು ಖುಷಿ ಪಡಲಿ ಅಂತಲ್ಲ. ಒಂದು ದಿವಸಕ್ಕೆ ಊಟಕ್ಕೆ ಕೊಟ್ಬಿಟ್ರೆ ನಿಮಗ್ ದಿವಸ ಏನಾಗುತ್ತೆ ಅವ್ರಿಗೆ? ನಾವೆಲ್ಲ ಮಾಡೋಕ್ಕಾಗಲ್ಲ. ಅವೆಲ್ಲ ಒಂದು ಕ್ಷಣದಲ್ಲಿ ಕೊಡ್ತೀವಿ ಅಷ್ಟೆ. ಅವ್ನು ಒಂದು ದಿವಸಕ್ಕೆ ಆಗೋಟ್ ಕೊಡೋದು, ಒಂದು ವಾರಕ್ಕೆ ಆಗೋಟ್ ಕೊಡ್ಬೋದು, ಇಡೀ ಜೀವನಕ್ಕೆ ಆಗೋಟ್ ನಾವೇನು ಕೊಡಲ್ಲ ಅಲ್ವಾ? ಭಗವಂತ ನನ್ನ ಕೈಲಿ ಆದಷ್ಟು ಕೊಟ್ಟಿದೆ, ಇದು ಭಗವಂತ ಸಂತೋಷ ಇರಲಿ, ಭಗವಂತ ಸುಪ್ರೀತನಾಗಲಿ ಅಂತ ಇಸ್ಕೋತಾ ಇರೋದು ಅವರನ್ನಿಲ್ಲರೋ ಭಗವಂತನಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಅನುಸಂಧಾನ ಮಾಡಿಕೊಂಡ್ರೆ ನಿಮ್ಗೆ ಈ ದೋಷ ಬರಲ್ಲ. ಅವನೇನಾದ್ರೂ ಅದನ್ನ ದುರಾಚಾರ. ಮತ್ತೆ ಇದೇ ಕ್ವಶನ್ ಅಲ್ಲಿ ಇನ್ನೂ ಸ್ವಲ್ಪ ಅವರು ಕೆಲವರು ಇವಾಗ ಏನಾದ್ರೂ ಕೊಟ್ಟಾಗ ಆಶೀರ್ವಾದ ಮಾಡ್ತಾರೆ, ಅದ ಆ ತರ ಆಶೀರ್ವಾದಗಳು ಅಂದ್ರೆ ಹರಿಸ್ತಾರೆ ನೋಡಿ, ಆ ತರ ತಗೊಂಡ್ರೆ ಒಳ್ಳೇದು ಆಶೀರ್ವಾದ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ. ಬಹಳ ಮುಖ್ಯವಾಗದು ಆಶೀರ್ವಾದ, ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡುತ್ತೆ ಆಶೀರ್ವಾದ ಇದೆಯಲ್ಲ. ಖುಷಿ, ಯಾಕೆಂದ್ರೆ ಯಾವ್ಯಾರಲ್ಲಿ ಏನೇನು ಸಾಧನೆ ಇರುತ್ತೋ ಗೊತ್ತಿಲ್ಲ ಅವರೆಷ್ಟೆಷ್ಟು. ಈಗ ನೀವು ಸಾತ್ವಿಕರು, ಬೇಕಾದಷ್ಟು ಪುಣ್ಯ ಸಂಚಯನ ಆಗಿರುತ್ತೆ ನಿಮ್ಮಿಂದ. ಭಗವಂತ ಏನು ಮಾಡ್ತಾನೆ, ಯಾರು ಪುಣ್ಯ ಸಂಚಯನ ಮಾಡಿದಾರೋ, ಸಾತ್ವಿಕರಾಗಿದಾರೋ, ತಪಸ್ವಿಗಳೋ, ಅವ್ರ ಮಾತನ್ನು ನಡೆಸ್ತಾನೆ ಭಗವಂತ. ಅದಕ್ಕೆ ಭಗವಂತನಿಗೆ ಸತ್ಯ ಸಂಕಲ್ಪ ಅಂತ ಹೆಸರು. ನೀನು ಒಳ್ಳೇದಾಗಲಪ್ಪ ಅಂತ ಹೇಳಿದ್ರೆ ಭಗವಂತ ಇವನ ಮಾತನ್ನು ನಡೆಸ್ತಾನೆ. ಅದೇನೇ ಅದಕ್ಕೆ ಹಿಂದೆ ಶಾಪ ಅನ್ನೋದು, ಅದನ್ನೇ ನೀನು ಈ ಥರ ಆಗು ಅಂತ ಹೇಳಿದರೆ ಅದನ್ನು ನಡೆಸೋದು ಭಗವಂತ ಶಾಪನ. ಯಾಕೆ ಇವನು ಸಾತ್ವಿಕ, ಇವನು ಆ ಭಗವಂತ ನಡೆಸ್ಬಿಡ್ತಾನೆ ಅದನ್ನು. ಹಾಗೆ ಆಶೀರ್ವಾದ ಯಾರು ಮಾಡ್ತಾರೋ ಆ ಮಾತನ್ನು ಭಗವಂತ ಸತ್ಯ ಮಾಡ್ತಾನೆ. ಅದರಿಂದ ಆಶೀರ್ವಾದ ತಗೊಳ್ಳೋದು ಬಹಳ ಮುಖ್ಯ. ನಾವು ಕೊಟ್ಟುಬಿಟ್ಟು ಸುಮ್ಮನೆ ಜಿಮಾಕ್ಕಿರಬಾರ್ದು. ನಾವು ಕೆಲಸದಲ್ಲಿ ಕೊಡ್ತೀವಿ, ನಾನೇ ಕೊಟ್ಟೆ, ನಾವೇನು ಬಹಳ ಏನು ಅಂದ್ರೆ ಏನೂ ಇಲ್ಲ, ನಾನು ಕೊಟ್ಟೆ ಅವ್ನು ನಡೆಸೋ ಊಟಕ್ಕೆ ಅಂತ ನಮ್ಮಲ್ಲಿ ಏನಾದ್ರು ಅಹಂಕಾರ ಬಂದರೆ ಫಲ ಹೊರಟೋಗುತ್ತೆ. ಹಾಂ, ನಾವು ಕೊಟ್ಟು ಆಶೀರ್ವಾದ ತಗೊಳ್ಳಿ. ಭಗವಂತ ಅಪ್ಪ ನೀನು ಅವರಲ್ಲಿ ನಿಂತು ಇಷ್ಟು ಮಾತ್ರ ಸ್ವೀಕಾರ ಮಾಡ್ತಿದ್ದಿ, ನೀನೇ ಕೊಟ್ಟು ಸಂಪತ್ತಿದು, ನೀನೇ ಸ್ವೀಕಾರ ಮಾಡ್ತಿದ್ದಿ ಅಂತ ಆ ಅನುಸಂಧಾನ ಇಟ್ಕೊಂಡ್ರೆ ವಿಶೇಷ ಆಶೀರ್ವಾದ ನಮಗೆ ಸಿಗುತ್ತೆ. ಹೌದು.
ನಾವು ಅಲ್ಪರು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ ಈ ತರ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾಗಿ ನೀವು ಹೇಳ್ತಿರಲ್ಲ. ಮಾರ್ಕಂಡೇಯನಿಗೆ ಪಾಶ ಹಾಕಿದಾಗ ಯಮಧರ್ಮ ರುದ್ರದೇವರು ಹೇಳ್ತಾರೆ, ಪರಮೇಶ್ವರ ಹೇಳ್ತಾನೆ, ಏ ಯಮ ಅವನನ್ನ ನೀನು ಕರ್ಕೊಂಡು ಹೋಗ್ಬೇಡ ಯಮಲೋಕಕ್ಕೆ. ಯಮಧರ್ಮ ಹೇಳ್ತಾನೆ ಅವನ ಆಯುಸ್ ಮುಗಿದು ಹೋಗಿದೆ, ಇವನು ಚಿಕ್ಕ ಹುಡುಗಾನೆ ಅವನು, ಆದ್ರೆ ಅವನ ಆಯುಸ್ ಮುಗಿದು ಹೋಗಿದೆ, ಇಲ್ಲ ಅವನಿಗೆ ಆಶೀರ್ವಾದ ಖಜಾನೆನೇ ಇದೆ ಅಂತ ಹೇಳ್ತಾನೆ ಪರಮೇಶ್ವರ ಹೇಳಿದ್ದು. ಅನೇಕ ಋಷಿ ಮುನಿಗಳು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ನನ್ನ ಅನುಗ್ರಹವನ್ನು ಆಗಿದೆ, ಆಶೀರ್ವಾದದ ಖಜಾನೆನೇ ಇದೆ, ಅವನು ಚಿರಂಜೀವಿಯಾಗಿರ್ತಾನೆ, ನೀನು ಅವನು ಕರ್ಕೊಂಡು ಹೋಗ್ಬಿಡ. ಯಮಧರ್ಮ ರುದ್ರದೇವರು ನಮಸ್ಕಾರ ಮಾಡಿ ಹೋಗ್ಬಿಟ್ಟು, ಆಶೀರ್ವಾದ ಅನ್ನೋದು ಅಷ್ಟು ಮುಖ್ಯ, ಭಾಳ ಭಾಳ ಮುಖ್ಯ. ಅದಕ್ಕೆ ತಂದೆ ತಾಯಿಗೆ ಹಿರಿಯರಿಗೆ ಆಗಾಗ ನಿರಂತರ ನಮಸ್ಕಾರ ಮಾಡ್ತೀರಿ, ಅದು ರಕ್ಷಣೆ ಮಾಡಿಬಿಡುತ್ತೆ ನಮ್ಮನ್ನು. ಬೇಕಾದಷ್ಟು ದೊಡ್ಡ ದೊಡ್ಡ ಅಕೃತ್ಯಗಳಿಂದ ದೂರ ಆಗ್ಬಿಡ್ತೀವಿ ನಾವು, ಆಶೀರ್ವಾದದ ಬಲ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದು ಗಂಡ ಹೆಂಡತಿ ಮತ್ತು ಮಕ್ಕಳು ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋದು ದುಡ್ಡು ಕೊಡ್ತೀವಿ ಈ ಥರ, ಈ ದೇವಸ್ಥಾನಕ್ಕೆ ಹೋದಾಗ ಆಚೆ ನಿರ್ಗತಿಕರಿಗೆ ಯಾರಿಗಾದ್ರೂ ಕೊಟ್ಟಾಗ ನಾನೇ ಕೊಡೋದು ಹೇಗೆ, ನೀನು ಮಕ್ಕಳು ಕೊಡಿ ಅವರಿಗೂ ಪುಣ್ಯ ಬರಲಿ, ನೀನು ಕೊಡೋ ಅಂತ ಹೆಂಡತಿಗೆ ಮಕ್ಕಳಿಗೆ ಕೊಡ್ತಾರೆ ಯಜಮಾನರಾಗಿರ್ಬೋದು, ಆ ಥರ ಕೊಟ್ಟಾಗ ಅದು ಅವು ಇಡೀ ಕುಟುಂಬಕ್ಕೆ ಒಳ್ಳೆಯದಾ ಅಥವಾ ಅದು ಒಬ್ಬರಿಗೆ ಕೊಟ್ಟವರಿಗೆ ಸೇರುತ್ತಾ, ಆ ಥರ ಪ್ರಶ್ನೆ. ಇಡೀ ಕುಟುಂಬಕ್ಕೆ ಸೇರುತ್ತೆ, ಇಡೀ ಕುಟುಂಬಕ್ಕೆ ಸೇರುತ್ತೆ ಅಂದ್ರೆ ಮನೆ ಯಜಮಾನ ದುಡ್ಡಿರೋ ದುಡ್ಡಿರುತ್ತೆ, ವಿಶೇಷವಾಗಿ ಮನೆ ಯಜಮಾನಿಗೆ ಸೇರುತ್ತೆ. ಯಾರು ಶ್ರಮ ಪಟ್ಟಿದ್ದಾರೋ, ಯಾರು ನಿಜವಾಗ್ಲೂ ದುಡ್ಡೋದು ಅವರಿಗೆ ಆ ಪುಣ್ಯ ಸೇರುತ್ತೆ. ಪುಣ್ಯ ಮನೆ ಯಜಮಾನ ತಲೆ ಆಗಿರುತ್ತೆ, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ಅವನ ಮನಸ್ಸು ಹಾಗೆ ಇರುತ್ತಲ್ಲ, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಒಬ್ರಿಗೆ ಕಾಯಿಲೆ ಆದ್ರೆ ಇವನ ಮನಸ್ಸು ಚಡಪಡಿಸುತ್ತೆ, ಇವನ ಅಪೇಕ್ಷೆ ಆಗಿರುತ್ತೆ. ಇದೆಲ್ಲ ಪರಸ್ಪರ, ಅದಕ್ಕೆ ಕುಟುಂಬ ಅನ್ನೋದು ಪರಸ್ಪರ. ಉದಾಹರಣೆಗೆ ದೇವಾಲಯದಲ್ಲಿ ಒಂದು ಪೂಜೆ ಮಾಡಿಸ್ತೀರ ನೀವು, 1,000 ರೂಪಾಯಿ ಕೊಟ್ಕೊಂಡು ಒಳ್ಳೆ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಮಾಡಿಸ್ತೀರ. ಒಬ್ಬ ಅರ್ಚಕರು ದೇವ್ರಿಗೆ ಪೂಜೆ ಮಾಡ್ತಾರೆ, ಅರ್ಚಕರಿಗೇನು ಪುಣ್ಯ ಬರಲ್ಲ, ಇವ್ರು ಬಂದಿರಲ್ಲ ಅಲ್ಲಿಗೆ, 1,000 ರೂಪಾಯಿ ಕೊಟ್ಟು ಹೊರಟೋಗಿರ್ತಾರೆ. ಆದರೆ ಭಗವಂತನಿಗೆ ಗೊತ್ತಿದೆ ಯಾರು ಕೊಟ್ಟಿದ್ದು 1,000 ರೂಪಾಯಿ, ಭಗವಂತ ಅವ್ರಿಗೆ ಪುಣ್ಯ ಕೊಡ್ತಾನೆ. ಇದು ವಿಶೇಷ, ಅರ್ಚಕರಿಗೆ ಏನು ಸಿಗೋಲ್ಲ, ಏನ್ರಿ ಅವ್ರು ಯಾರು ಬರಲೇ ಇಲ್ಲ, 1,000 ರೂಪಾಯಿ ಕೊಟ್ಟರು ಅಟ್ಟೆ ಅವ್ರ ಹೆಸರಲ್ಲಿ ನಮ್ಮ ನಕ್ಷತ್ರ ಗೋತ್ರ ಹೇಳಿ ಪೂಜೆ ಆಗಿದೆ, ಅವ್ರಿಗೇನು ಪುಣ್ಯ ಬರಲ್ಲ, ನಮಗೆ ಬಂದು ನಾವು ಹೋಗಲೇ ಇಲ್ಲ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗಿದ್ರೆ ಇನ್ನು ಹೆಚ್ಚು ಫಲ ಬಂದಿರೋದು, ಬರದೇ ಹೋದರೂ ಕೂಡ 1,000 ರೂಪಾಯಿ ಕೊಟ್ಟಿದ್ದಾರಲ್ಲ ಆ ಫಲ ಪೂಜೆ ಮಾಡಿಸ್ತಾರೆ ಬಂದೇ ಬರುತ್ತೆ. ಅರ್ಚಕರಿಗೆಲ್ಲ, ಅರ್ಚಕರಿಗೆ ಅವರ ಸಂಭಾವನೆ ತಗೊಂಡು ಅವ್ರು ಮಾಡಿರ್ತಾರೆ, ಅವ್ರು ತಿಂಗಳು ಸಂಬಳ ತಗೊಳ್ತಿರ್ತಾರೆ, ಅವ್ರಿಗೆ ಎಷ್ಟು ಮಾತ್ರ ಕೊಡಬೇಕು ಅಷ್ಟು ಭಗವಂತ ಅನುಗ್ರಹ ಮಾಡಿರ್ತಾನೆ. ಹಾಗೆ ಫಲ ಇವ್ರಿಗೆ ಸಿಗುತ್ತೆ ಯಾರು ಮಾಡಿಸಿದ್ರು. ಹಾಗೆ ಯಾವ ಯಜಮಾನ ಕಷ್ಟಪಟ್ಟಿರ್ತಾನೋ ಸಂಪಾದನೆ ಮಾಡಿರ್ತಾನೋ ಅವನಿಗೆ ಆ ಫಲ ಹೋಗುತ್ತೆ, ತನ್ನ ಮೂಲಕ ಇಡೀ ಸಂಸಾರ ಚೆನ್ನಾಗಿರುತ್ತೆ.